ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜಯಮಾಲಾ 80ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಿರಮಿರ ಮಿಂಚಿದ ಖ್ಯಾತ ನಟಿ. ಕರ್ನಾಟಕ ಕಂಡ ಕೆಲವೇ ಕೆಲವು ಮಹಿಳಾ ರಾಜಕಾರಣಿ. ಇಂಥ ಜಯಮಾಲರ ಮತ್ತೊಂದು ಮುಖವನ್ನ ಖಾಸಗಿ ಸುದ್ದಿವಾಹಿನಿಯೊಂದು ಸ್ಟಿಂಗ್ ಆಪರೇಷನ್ ಮೂಲಕ ಬೆತ್ತಲು ಮಾಡಿದೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಮೊಟ್ಟೆಯ ಟೆಂಡರ್ ವಿಚಾರದಲ್ಲಿ 1 ಕೋಟಿ ಲಂಚ ಕೇಳಿದ ಗಂಭೀರ ಆರೋಪ ಜಯಮಾಲ ವಿರುದ್ಧ ಕೇಳಿಬಂದಿದೆ. ಹಾಗಿದ್ರೆ ಜಯಮಾಲ ಯಾರು? ಇವರು ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಲಂಚ ಕೇಳೋ ಅವಶ್ಯಕತೆ ಬಂದಿದ್ದಾದ್ರೂ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1959ರ ಫೆಬ್ರವರಿ 28ರಂದು ಜನನ. ಫ್ರೆಂಡ್ಸ್, ಜಯಮಾಲ ಹುಟ್ಟಿದ್ದು 1959ರ ಫೆಬ್ರವರಿ 28ರಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಣಂಬೂರ್ ಎಂಬಲ್ಲಿ. ತಂದೆ ಓಮಯ್ಯ, ತಾಯಿ ಕಮಲಮ್ಮ. ಈ ದಂಪತಿಗೆ 7 ಜನ ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ. 7 ಜನ ಹೆಣ್ಣು ಮಕ್ಕಳಲ್ಲಿ ಜಯಮಾಲ ಕೂಡ ಒಬ್ರು. ಇವರದ್ದು ಕೃಷಿ ಕುಟುಂಬ. ಇವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಇಂಥ ಕುಟುಂಬ ಪಣಂಬೂರಿನಲ್ಲಿ ಬಂದರು ಕೆಲಸ ನಡೆಯುತ್ತಿದ್ದರಿಂದ 1963ರಲ್ಲಿ ಚಿಕ್ಕಮಗಳೂರಿಗೆ ಸ್ಥಳಾಂತರವಾಯಿತು. ಆಗ ಜಯಮಾಲ 3.5 ವರ್ಷದ ಬಾಲಕಿ. ಹೀಗಾಗಿ ಚಿಕ್ಕಮಗಳೂರಿನಲ್ಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ್ರು. ತುಳು ಚಿತ್ರದೊಂದಿಗೆ ಸಿನಿ ಜರ್ನಿ. ಜಯಮಾಲ ಹೈಸ್ಕೂಲ್ನಲ್ಲಿದ್ದಾಗಲೇ ತುಳು ಚಿತ್ರರಂಗದ ನಂಟು ಬೆಳೀತು. ತಮ್ಮ 13ನೇ ವಯಸ್ಸಿನಲ್ಲಿ ಕಾಸ್ದಾಯಿ ಖಂಡನಿ ಅನ್ನೋ ತುಳು ಸಿನಿಮಾದಲ್ಲಿ ನಟಿಸಿದ್ರು. ಕಾಸ್ದಾಯಿ ಖಂಡನಿ ಅನ್ನೋದು ತುಳು ಭಾಷೆಯ ಪದ. ಕನ್ನಡದಲ್ಲಿ ಇದರರ್ಥ ದುಡ್ಡಿರೋ ಗಂಡ ಅಂತ. ಹೀಗೆ SSLC ಮುಗಿಸೋ ಹೊತ್ತಿಗೆ 4 ತುಳು ಸಿನಿಮಾಗಳಲ್ಲಿ ನಟಿಸಿದ್ರು ಜಯಮಾಲ. 1974ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ. ಕನ್ನಡದ ಖ್ಯಾತ ನಟಿಯಾಗಿ ಮಿಂಚಿಂಗ್. ಜಯಮಾಲ 1974ರಲ್ಲಿ ಕನ್ನಡ ಚಿತ್ರರಂಗ ಅಥವಾ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ಆ ವರ್ಷ ತೆರೆ ಕಂಡ ಭೂತಯ್ಯನ ಮಗ 5 ಚಿತ್ರದಲ್ಲಿ ಸಣ್ಣದೊಂದು ಪೋಷಕ ಪಾತ್ರ ಸಿಕ್ತು. ಬಳಿಕ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ ಇವರು ಕೊನೆಗೆ ಡಾಕ್ಟರ್ ರಾಜ್ಗೆ ನಾಯಕಿಯಾಗಿ ನಟಿಸಿದ್ರು. ಪ್ರೇಮದ ಕಾಣಿಕೆ, ಗಿರಿಕನ್ಯೆ, ಶಂಕರ್ ಗುರು, ಬಡವರ ಬಂಧು, ದಾರಿ ತಪ್ಪಿದ ಮಗ, ಬಬ್ರು ವಾಹನ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಪ್ರಸಿದ್ಧರಾದ್ರು. ಬಳಿಕ ಕನ್ನಡ ಚಿತ್ರರಂಗದ ಉಳಿದ ಸ್ಟಾರ್ ನಟರಾದ ವಿಷ್ಣುವರ್ಧನ್, ಅಂಬರೀಷ್, ಅನಂತ್ ನಾಗ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್ ಮುಂತಾದವರ ಜೊತೆ ನಟಿಸಿದ್ರು. ಹೀಗೆ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಭಾಷೆಯ ಚಿತ್ರಗಳಲ್ಲಿ ನಟಿಸಿದ ಜಯಮಾಲ 1970-80ರ ದಶಕದ ಜನಪ್ರಿಯ ನಟಿಯಲ್ಲಿ ಒಬ್ಬರೆನಿಸಿಕೊಂಡ್ರು. 1985ರಲ್ಲಿ ಟೈಗರ್ ಜೊತೆ ಮದುವೆ. ಇಂಥ ಜಯಮಾಲ 1985ರಲ್ಲಿ ನಟ ಟೈಗರ್ ಪ್ರಭಾಕರ್ ಜೊತೆ ಮದುವೆಯಾದ್ರು. ಮದುವೆ ಬಳಿಕ ನಟನೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ ಇವರು ನಿರ್ಮಾಪಕಿಯಾಗಿ ಗುರುತಿಸಿಕೊಂಡ್ರು. ಟೈಗರ್ ದಂಪತಿಗೆ ಸೌಂದರ್ಯ ಅನ್ನೋ ಮಗಳಿದ್ದಾರೆ. ಉದಯೋನ್ಮುಖ ನಟಿ ಆಗಿರೋ ಸೌಂದರ್ಯ ಕನ್ನಡದ ಗಾಡ್ ಫಾದರ್, ಪಾರು ವೈಫ್ ಆಫ್ ದೇವದಾಸ್ ಸೇರಿದಂತೆ ತೆಲುಗು, ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಮದುವೆಯಾಗಿ 3 ವರ್ಷದಲ್ಲಿ ಅಂದ್ರೆ 1988ರಲ್ಲಿ ಜಯಮಾಲ ಮತ್ತು ಟೈಗರ್ ಪ್ರಭಾಕರ್ ಪರಸ್ಪರ ವಿಚ್ಛೇದನ ಪಡೆದ್ರು. 1990ರಲ್ಲಿ ಜಯಮಾಲಾಗೆ 2ನೇ ಮದುವೆ. ಟೈಗರ್ ಪ್ರಭಾಕರ್ಗೆ ವಿಚ್ಛೇದನ ಕೊಟ್ಟ ಬಳಿಕ ಜಯಮಾಲ 1990ರಲ್ಲಿ ಸಿನಿಮಾಟೋಗ್ರಾಫರ್ HM ರಾಮಚಂದ್ರ ಅನ್ನೋರನ್ನ ಮದುವೆಯಾದ್ರು. ಸಿನಿಮಾಟೋಗ್ರಾಫರ್ ಅಂದ್ರೆ ಸಿನಿಮಾಗಳಲ್ಲಿ ಕ್ಯಾಮರಾ ವರ್ಕ್ನ ಇನ್ಚಾರ್ಜ್ ಅನ್ಬೋದು. 2ನೇ ಮದುವೆ ಬಳಿಕ ಸಿನಿಮಾ ಲೋಕಕ್ಕೆ ವಾಪಸ್ ಬಂದ ಜಯಮಾಲ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು. ಇವರೇ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬಾ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಇವರ ನಿರ್ಮಾಣದ ತುತ್ತೂರಿ ಅನ್ನೋ ಮಕ್ಕಳ ಚಿತ್ರಕ್ಕೂ ಪ್ರಶಸ್ತಿಗಳು ಬಂದ್ವು. ಜಯಮಾಲ ಶಬರಿಮಲೆ ವಿವಾದ. ಇಂಥ ಜಯಮಾಲ 2006ರಲ್ಲಿ ಕೊಟ್ಟ ಹೇಳಿಕೆಯೊಂದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಅದೇನಂದ್ರೆ 1987ರಲ್ಲಿ, ಅಂದ್ರೆ ನಂಗೆ 27 ವರ್ಷ ಆಗಿದ್ದಾಗ, ನನ್ನ ಗಂಡ ಟೈಗರ್ ಪ್ರಭಾಕರ್ ಜೊತೆ ಪ್ರಾರ್ಥನೆ ಮಾಡಲು ಶಬರಿಮಲೆಗೆ ಹೋಗಿದ್ದೆ. ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಪಾದಗಳನ್ನ ಸ್ಪರ್ಶಿಸಿದ್ದೆ ಅಂತ ಹೇಳಿಬಿಟ್ರು. ಆದ್ರೆ ಶಬರಿಮಲೆಗೆ 10ರಿಂದ 50 ವರ್ಷದ ಹೆಣ್ಣು ಮಕ್ಕಳು ಹೋಗುವಂತಿರಲಿಲ್ಲ. ಹೀಗಿದ್ರು ಜಯಮಾಲ ಹೋಗಿದ್ದು ಅಯ್ಯಪ್ಪ ಸ್ವಾಮಿಯ ಪಾದ ಮುಟ್ಟಿತ್ತು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಕೇರಳ ಪೊಲೀಸರು ಕೇಸ್ ದಾಖಲಿಸಿಕೊಂಡ್ರು.
ಕೊನೆಗೆ ದೇವಸ್ಥಾನದ ಭಕ್ತ ಸಾಗರದಲ್ಲಿ ನೂಕುನುಗ್ಗಲು ಆದಾಗ ಆಗ ದೇವರ ಮುಂದೆ ಉದ್ದ ಬಿದ್ದೆ ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ರು ಜಯಮಾಲ. ಆದರೆ ಭಕ್ತರು ಓಡಾಡೋ ಜಾಗಕ್ಕೂ ಗರ್ಭಗೃಹಕ್ಕೂ ಸಾಕಷ್ಟು ಅಂತರ ಇದ್ದಿದ್ದರಿಂದ ಈ ಸಮಜಾಯಿಷಿಯನ್ನ ದೇಗುಲದ ಮುಖ್ಯ ಅರ್ಚಕರು ಒಪ್ಪಲಿಲ್ಲ. ಕೊನೆಗೆ ಪ್ರಕರಣದಲ್ಲಿ ಜಯಮಾಲಗೆ ಕೋರ್ಟ್ ರಿಲೀಫ್ ಕೊಡ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಶಬರಿಮಲೆಗೆ ಹೋಗಲು ಮಹಿಳೆಯರಿಗಿದ್ದ ನಿರ್ಬಂಧವನ್ನ ತೆಗೆದುಹಾಕ್ತು. ಆಗ ಫುಲ್ ಹ್ಯಾಪಿ ಆಗಿದ್ರು ಜಯಮಾಲ. 2008ರಲ್ಲಿ ಡಾಕ್ಟರೇಟ್ ದಾಖಲೆ. ಕರ್ನಾಟಕದ ಗ್ರಾಮೀಣ ಮಹಿಳೆಯರ ಪುನಶ್ಚೇತನ ಅನ್ನೋ ವಿಷಯದ ಮೇಲೆ ಥೀಸಿಸ್ ಅಥವಾ ಪ್ರಬಂಧ ಬರೆದ ಇವರು ಅದನ್ನ ಬೆಂಗಳೂರಿನ ವಿವಿಗೆ ಸಲ್ಲಿಸಿ ಡಾಕ್ಟರೇಟ್ ಪಡೆದ್ರು. 2008ರಲ್ಲಿ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಕೈಯಿಂದ ಈ ಡಾಕ್ಟರೇಟ್ ಸಿಕ್ಕಿತ್ತು. ಅಲ್ಲಿಗೆ ಜಯಮಾಲ ಡಾಕ್ಟರ್ ಜಯಮಾಲ ಆದ್ರು. ಜೊತೆಗೆ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಬಂಧ ಬರೆದು ಡಾಕ್ಟರೇಟ್ ಪಡೆದ ಮೊದಲ ನಟಿ ಅನ್ನೋ ದಾಖಲೆ ಬರೆದ್ರು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಬಿ ಸರೋಜಾದೇವಿ ಮುಂತಾದವರೆಲ್ಲ ಗೌರವ ಡಾಕ್ಟರೇಟ್ ಪಡೆದವರು. ಇವರು ಪ್ರಬಂಧ ಬರೆದಿರಲಿಲ್ಲ. ಇನ್ನು ಡಾಕ್ಟರೇಟ್ ಪಡೆಯುವಾಗ ಜಯಮಾಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಖಜಾಂಚಿ ಆಗಿದ್ರು. KFCCಯ ಮೊದಲ ಮಹಿಳಾ ಅಧ್ಯಕ್ಷೆ. KFCC ಅಥವಾ ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ನ ಖಜಾಂಚಿಯಾಗಿ ಸಾಕಷ್ಟು ಆಕ್ಟಿವ್ ಆಗಿದ್ದ ಜಯಮಾಲಗೆ 2008ರಲ್ಲಿ ಅದರ ಅಧ್ಯಕ್ಷ ಸ್ಥಾನ ಒಲಿತು. ಈ ಮೂಲಕ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಂಡ ಮೊದಲ ಮಹಿಳಾ ಪ್ರೆಸಿಡೆಂಟ್ ಎನಿಸಿಕೊಂಡ್ರು. 2008ರಿಂದ 2010ರವರೆಗೆ ಈ ಹುದ್ದೆಯಲ್ಲಿದ್ರು. 2014ರಲ್ಲಿ ಕಾಂಗ್ರೆಸ್ನಿಂದ MLC. ಇಂತಹ ಜಯಮಾಲರನ್ನ 2014ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡ್ತು. ನಾಮನಿರ್ದೇಶನ ಅಂದ್ರೆ ಇಲ್ಲಿ ಎಲೆಕ್ಷನ್ ಇರಲ್ಲ, ನಾಮನಿರ್ದೇಶನ ಆದವರು ನೇರವಾಗಿ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. ಅದೇ ತರ ಜಯಮಾಲ ಕೂಡ MLC ಆದ್ರು. ಜಯಮಾಲರನ್ನ MLC ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. 2018ರ ದೋಸ್ತಿ ಸರ್ಕಾರದಲ್ಲಿ ಸಚಿವೆ. ಫ್ರೆಂಡ್ಸ್, 2018ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ರಚಿಸಿ ಕುಮಾರಸ್ವಾಮಿ CM ಆದ್ರಲ್ಲ, ಆಗ ಪರಿಷತ್ ಸದಸ್ಯೆಯಾಗಿದ್ದ ಜಯಮಾಲರನ್ನ ಮಂತ್ರಿ ಮಾಡಲಾಯಿತು. ಇವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ, ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಖಾತೆಯನ್ನ ನೀಡಲಾಯಿತು. ದೋಸ್ತಿ ಸರ್ಕಾರದ ಏಕೈಕ ಮಹಿಳಾ ಮಂತ್ರಿಯಾಗಿದ್ದರಿಂದ ವಿಧಾನ ಪರಿಷತ್ ನಾಯಕಿ ಕೂಡ ಆದ್ರು ಜಯಮಾಲ. ಆದರೆ MLC ಆಗಿದ್ದ ಇವರನ್ನ ಮಂತ್ರಿ ಮಾಡಿದ್ದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳಿತು. 2018ರ ವಿಧಾನಸಭೆ ಎಲೆಕ್ಷನ್ ಗೆದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಐವರು ಶಾಸಕಿಯರು ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಅವರಲ್ಲಿ ಯಾರನ್ನಾದ್ರೂ ಮಂತ್ರಿ ಮಾಡ್ಬೋದಿತ್ತಲ್ಲ, ಅಥವಾ ಮಂತ್ರಿಗಿರಿಗಾಗಿ 2-3 ಸಲ ಗೆದ್ದು ಬಂದಿರೋ ಶಾಸಕರಿಗೆ ಕೊಡ್ಬೋದಿತ್ತಲ್ವಾ ಅನ್ನೋ ಮಾತು ಕೇಳಿಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಬಹುಶಃ ಜಯಮಾಲ ಅವರ ಸೇವೆ ಪಕ್ಷದ ನಾಯಕರಿಗೆ ಇಷ್ಟ ಆಗಿರಬೇಕು, ನಮ್ಮ ಸೇವೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂದುಬಿಟ್ರು. ಇವರು ಬಳಸಿದ ಸೇವೆ ಅನ್ನೋ ಪದ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಜಯಮಾಲ ನನ್ನನ್ನ ಮಂತ್ರಿ ಮಾಡಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೊಟ್ಟೆ ಕಿಚ್ಚು ಅಂದಿದ್ರು. ಜಯಮಾಲಗೆ ಮಂತ್ರಿಗಿರಿ ಸಿಗುವಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ಪಾತ್ರ ದೊಡ್ಡದಿತ್ತು ಅಂತ ಹೇಳಲಾಯಿತು. ಮಂತ್ರಿ ಆಗಿದ್ದಾಗಲೇ ಮೊಟ್ಟೆ ಡೀಲ್. 2018ರ ರಹಸ್ಯ 2022ರಲ್ಲಿ ಬಯಲು. ಹೌದು ಫ್ರೆಂಡ್ಸ್, 2018ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿದ್ದ ಜಯಮಾಲ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಮಂತ್ರಿ ಆಗಿದ್ದಾಗ ಇವರು ಮಾಡಿದ ಮೊಟ್ಟೆ ಡೀಲ್ ಬಗ್ಗೆ ಖಾಸಗಿ ಸುದ್ದಿವಾಹಿನಿಯೊಂದು ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು. ಅದರ ವಿಡಿಯೋ ಈಗ ಅಂದ್ರೆ 2022ರಲ್ಲಿ ಬಹಿರಂಗವಾಗಿದೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಮೊಟ್ಟೆಯ ಟೆಂಡರ್ ಕೊಡಿಸಲು ಸಚಿವೆ ಜಯಮಾಲ ಕೋಟಿ ರೂಪಾಯಿ ಲಂಚ ಕೇಳಿರುವುದು ಸ್ಟಿಂಗ್ ಆಪರೇಷನ್ನಲ್ಲಿ ಗೊತ್ತಾಗಿದೆ. ಅಲ್ಲದೆ ಈ ದುಡ್ಡು ನಂಗಲ್ಲ, ಪಕ್ಷಕ್ಕೆ ಹೋಗುತ್ತೆ, ಎಲೆಕ್ಷನ್ ಹತ್ತಿರ ಬರ್ತಿರೋದ್ರಿಂದ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತೆಲ್ಲ ಜಯಮಾಲ ಬೇಡಿದ್ದಾರೆ ಅಂತ ವರದಿಯಾಗಿದೆ. ಬಡವರ ತಟ್ಟೆಗೆ ಕೈ ಹಾಕಿದ ಜಯಮಾಲ ವಿರುದ್ಧ ಭ್ರಷ್ಟಾಚಾರ ಕೇಸ್ ದಾಖಲಿಸಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿಬರ್ತಿವೆ.
ಸೋ ಫ್ರೆಂಡ್ಸ್, ಇದಾಗಿತ್ತು ಡಾಕ್ಟರ್ ಜಯಮಾಲಾ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂಟ್ರೆಸ್ಟಿಂಗ್ ಆಗಿರೋ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.